ನಮಸ್ಕಾರ ವೀಕ್ಷಕರೇ ಅನೇಕ ಚುನಾವಣೆಗಳನ್ನು ನಾವು ಗಮನಿಸಿಕೊಂಡು ಬಂದಿದ್ದೇವೆ ಅದೇ ರೀತಿ ಜಾತಿಯ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಚುನಾವಣೆಗಳು ಕೂಡ ಅತ್ಯಂತ ಬಿರುಸಿನಿಂದ ನಡೆಯುತ್ತೆ ಒಂದೇ ಜಾತಿಯವರಾದರೂ ಕೂಡ ಸ್ಪರ್ಧಾಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದ್ದಾಗ ನಾನು ಸಮಾಜಕ್ಕೆ ಒಳ್ಳೆಯದನ್ನ ಮಾಡ್ತಾನೆ ನನ್ನನ್ನ ಆಯ್ಕೆ ಮಾಡಿ ಅನ್ನುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದೊಂದು ಕಡೆ ಇರಲಿ ಪ್ರಸ್ತುತ ಡಿಸೆಂಬರ್ ಅಥವಾ ಜನವರಿ ಮಾಹೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ನಡೆಯುತ್ತೆ ಅದು ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಅಂತ ಹೇಳಿ ಅಂತ ಅಧ್ಯಕ್ಷ ಸ್ಥಾನಕ್ಕೆ ಅತಿ ಬಿರುಸಿನ ತುರುಸಿನ ಚುನಾವಣೆಗಳು ಆಗುತ್ತೆ ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತಾ ಇದೆ ಈಗಾಗಲೇ ಅನೇಕರು ಸ್ಪರ್ಧಾಳುಗಳು ನಾನು ಉಮೇದುವಾರಿಕೆನ ಸಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಅನೇಕರು ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಒಂದು ವಿಶೇಷ ಅಂತ ಹೇಳಿದ್ರೆ ಒಂದು ಜಾತಿ ಸಂಘಟನೆಯ ಚುನಾವಣೆಗೆ ನಾನು ಈಗ ಅಭ್ಯರ್ಥಿ ಆಗ್ತೀನಿ ಅಂತ ಹತ್ತಿರದಲ್ಲಿ ಬರುವವರ ಸಂಖ್ಯೆ ಜಾಸ್ತಿ ಇರುತ್ತೆ ಆದರೆ ಒಂದು ವರ್ಷದಿಂದ ನಾನು ಏನಾದರೂ ನನ್ನ ಸಮಾಜಕ್ಕೆ ಕೆಲಸವನ್ನು ಮಾಡ್ತೇನೆ ಸುಧಾರಣೆಯನ್ನು ಮಾಡ್ತೇನೆ ಅಂಥೇಳಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಗುರಿಯನ್ನು ಇಟ್ಟುಕೊಂಡು ಒಂದು ವರ್ಷದಿಂದ ಅಖಾಡವನ್ನು ನಿರ್ಮಾಣವನ್ನು ಮಾಡಿಕೊಂಡು ತಾಲೀಮನ್ನು ಮಾಡ್ತಾ ಇರ್ತಕ್ಕಂಥವ್ರು ರಘುನಾಥ್ ಎಸ್ ಅವರು ರಘುನಾಥ್ರವರು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದರೂ ಕೂಡ ಪ್ರಸ್ತುತ ರಾಜಕಾರಣದೊಳಗೆ ಕೆಲಸವನ್ನು ಮಾಡಲೇ ಸಮಾಜ ಸೇವೆಯನ್ನೇ ತಮ್ಮ ಗುರಿಯನ್ನಾಗಿಸಿಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ರಘುನಾಥ್ ಎಸ್ರವರು ಒಂದು ವರ್ಷದಿಂದ ಮುಂದೆ ನಡೆಯುವಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತೇನೆ ನನ್ನನ್ನು ಆಯ್ಕೆ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದಾರೆ ರಘುನಾಥ್ರವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗೆದ್ರೆ ಏನು ಕೆಲಸ ಮಾಡ್ತಾರೆ ಯಾಕೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅಂತೇಳಿ ಅಂತ ಅವ್ರ ಬಾಯಲ್ಲೇ ಕೇಳೋಣ ಅವ್ರು ನಾನು ಈಗ ಸ್ವಾಗತ ಬಯಸ್ತಾ ಇದ್ದೇನೆ ರಘುನಾಥ್ರ ತುಂಬ ಹೃದಯದ ಸ್ವಾಗತ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀರಿ ನಿಮಗೆ ಶುಭವಾಗಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಧನ್ಯವಾದಗಳು ಸರ್ ಈಗ ಒಂದು ವರ್ಷದಿಂದ ನೀವು ಆ ಅಖಾಡದಲ್ಲಿದ್ದೀರಿ ತಾಲೀಮು ನಡೆಸ್ತಾ ಇದ್ದೀರಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದೀರಿ ಯಾಕೆ ಆ ಒಂದು ವರ್ಷಗಳಿಂದ ನೀವು ಆ ಅಖಾಡದಲ್ಲಿದ್ದೀರಿ ಏನು ಉದ್ದೇಶ ಏನು ಗುರಿಯನ್ನು ಇಟ್ಟುಕೊಂಡು ಸ್ಪರ್ಧೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ನಿಮಗೆ ನೀವು ಕೇಳಿದಂಥ ಪ್ರಶ್ನೆಗೆ ನಾನು ನೇರವಾದ ಉತ್ತರನ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಈಗ ಈ ಹಿಂದೆ ಒಂದು 5-6 ವರ್ಷದ ಹಿಂದೆನೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದೆ ಆಗ ಕಾರಣಾಂತರಗಳಿಂದ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಆ ವಿಚಾರ ಮುಂದುವರೆದ ಭಾಗದಲ್ಲಿ ನಾನು ತಿಳಿಸ್ತೀನಿ ಅಂತ ಅಂದ್ಕೊಳ್ತೀನಿ ಆದರೆ ತಮ್ಮ ಪ್ರಶ್ನೆಗೆ ನೇರವಾದ ಉತ್ತರ ಅಂತ ಹೇಳಿದ್ರೆ ಈ ಒಂದು ವರ್ಷದ ತಯಾರಿ ಯಾಕೆ ಅಂತ ಹೇಳಿದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಇಲ್ಲಿನವರೆಗೆ ನಡೆದಂಥ ಯಾವುದೇ ಚುನಾವಣೆಗಳಿರ್ಬೋದು ಆ ಚುನಾವಣೆ ಮುಖಾಂತರ ಯಾರೆಲ್ಲ ಗೆದ್ದು ಬಂದಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಕಾರ್ಯಕಾರಿಣಿ ಸಮಿತಿ ಏನು ರಚನೆಯಾಗಿದೆ ಅದು ಯಾವುದರಲ್ಲೂ ನಾನು ಇಲ್ಲದೆ ಇರೋದರಿಂದ ನಾನು ನನ್ನನ್ನು ಗುರುತಿಸ್ಕೊಳ್ಬೇಕು ಸಮಾಜದಲ್ಲಿ ಎಲ್ಲರ ಜೊತೆ ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಕಾರಣದಿಂದಾಗಿ ನಾನು ಕಳೆದ ಒಂದು ವರ್ಷದಿಂದ ಈ ಚುನಾವಣೆ ವಿಚಾರದಲ್ಲಿ ನಾನು ಓಡಾಟ ಪ್ರಾರಂಭ ಮಾಡಿ ಸುಮಾರು ಒಂದು 14 ಜಿಲ್ಲೆ ಪ್ರವಾಸ ಮಾಡ್ಕೊಂಡು ಬಂದು ಈಗ ಸ್ವಲ್ಪ ಮಟ್ಟಿಗೆ ನಾನು ಎಲ್ಲರಲ್ಲೂ ಕೂಡ ಪರಿಚಯವನ್ನು ಮಾಡ್ಕೊಳ್ಳುವಂಥ ಕೆಲಸ ಮಾಡಿದ್ದೀನಿ ಸರ್ ಸರ್ ಒಂದು ವರ್ಷದಿಂದ ನೀವು ಹೇಳಿದ್ರೆ ನಾನು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅನೇಕ ಕಾರಣಗಳಿಂದ ಸಾಧ್ಯವಾಗ್ತಾ ಇರಲಿಲ್ಲ ಅಂಥೇಳಿ ಅಂತ ಸಹಜವಾಗಿ ಚುನಾವಣೆ ಅಂತ ಹೇಳಿದಾಗ ಅಲ್ಲಿ ಮತದಾರರ ಪಟ್ಟಿಯಲ್ಲಿದ್ದರೆ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು ಅಂತ ಪ್ರತಿಯೊಬ್ಬರು ಭಾವಿಸ್ಕೊಂಡಿರ್ತಾರೆ ತಪ್ಪಲ್ಲ ಈಗ ನಾನು ಭಾರತ ಸಂವಿಧಾನದ ಪ್ರಕಾರವಾಗಿ ನಾನು ಒಂದು ಕಡೆ ಮತದಾರ ಆಗಿದ್ದೀನಿ ಅಂತ ಹೇಳಿದ್ರೆ ನಾನು ನಗರಸಭೆಗೂ ಸ್ಪರ್ಧೆ ಮಾಡಬಹುದು ಪುರಸಭೆಗೆ ಸ್ಪರ್ಧೆ ಮಾಡಬಹುದು ಅಥವಾ MPಗೂ ಸ್ಪರ್ಧೆ ಮಾಡಬಹುದು ಹೀಗಿರುವಾಗ ನೀವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿಗೆ ನೀವು ಆಜೀವ ಸದಸ್ಯರಿದ್ದ ಮೇಲೆ ಅಲ್ಲಿ ಯಾಕೆ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇದು ಜನಕ್ಕೆ ನಿಮ್ಮ ಮತದಾರರಿಗೆ ಹೇಳಬೇಕಾದ್ರೆ ಯಾಕೆ ಸ್ಪರ್ಧೆ ಮಾಡಲಿಕ್ಕೆ ಆಗಲಿಲ್ಲ ಈ ಹಿಂದೆ ಸ್ಪರ್ಧೆ ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಪಟ್ಟಿದ್ರೆ ಅದು ಯಾಕೆ ಊರ್ಜಿತ ಆಗಲಿಲ್ಲ ನೀವು ಒಂದು ವೇಳೆ ಗೆದ್ದರೆ ಅದನ್ನು ಬೇರೆಯವರು ಅದೇ ರೀತಿ ಸ್ಪರ್ಧೆ ಮಾಡಲಿಕ್ಕೆ ಊರ್ಜಿತವಾಗುವ ರೀತಿಯಲ್ಲಿ ನೋಡಿಕೊಳ್ಳುವಂಥ ಖಂಡಿತ ಇದು ಏನಂತ ಹೇಳಿದ್ರೆ ತಾವೇನು ಹೇಳಿದ್ರಿ ಈ ಸಂವಿಧಾನದ ಪ್ರಕಾರ ನಾವು ಯಾರು ಬೇಕಾದರೂ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಎಲ್ರಿಗೂ ಅವಕಾಶ ಕಲ್ಪಿಸ್ಕೊಟ್ಟಿದ್ದರೂ ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನಮ್ಮದೇ ಆದ ಸಂವಿಧಾನ ಏನಿದೆ ಅಂದರೆ ಬೈಲಾ ಅಂತ ಏನು ಹೇಳ್ತಾರೆ ಆ ಬೈಲಾದಲ್ಲಿ ಕೆಲವೊಂದು ಕಟ್ಟುಪಾಡುಗಳು ಮಾಡಿಟ್ಟಿದ್ದಾರೆ ಅದರ ವಿಶೇಷ ಏನು ಅಂತ ಹೇಳಿದ್ರೆ ಈ ಈ ಬ್ರಾಹ್ಮಣ ಸಮುದಾಯದ ಸಂಘದಲ್ಲಿ ಚುನಾವಣೆ ನಡೆಯೋದು ಬರೀ ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಅಧ್ಯಕ್ಷರು ಅವರು ಗೆದ್ದ ನಂತರ ಅವ್ರಿಗೆ ಬೇಕಾದಂಥ ಒಂದು ಕೇಂದ್ರ ಕಾರ್ಯಕಾರಿಣಿ ಸಮಿತಿಯನ್ನು ನೇಮಕ ಮಾಡಿಕೊಳ್ತಾರೆ ಅದರ ಸಂಖ್ಯೆ ಕೂಡ 100 ಇದೆ ಕೇಂದ್ರ ಕಾರ್ಯಕಾರಿಣಿ ಸಂಖ್ಯೆ 100 ಈ 100 ಆಫೀಸ್ ಬೇರರ್ಸ್ ಅಂತ ಏನು ಹೇಳ್ತೀರಾ ಅಥವಾ ಸದಸ್ಯರು ಅಂತ ಏನು ಹೇಳ್ತೀರಾ
ಅವರು ಎರಡು ವರ್ಷ ಕೆಲಸ ಮಾಡಿದ್ರೆ ಆ ಕೇಂದ್ರ ಕಾರ್ಯಕಾರಿಣಿ ಸಮಿತಿಯಲ್ಲಿ ಅವರಿಗೆ ಮಾತ್ರ ಚುನಾವಣೆಯಲ್ಲಿ ಮುಂದಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬಹುದು ಅನ್ನುವಂತ ಒಂದು ಸಂವಿಧಾನನ ನಮ್ಮ ಬ್ರಾಹ್ಮಣ ಸಂಘದ ಬೈಲಾದಲ್ಲಿ ತಂದಿಟ್ಟಿರೋದ್ರಿಂದ 40,000 ಜನ ಬ್ರಾಹ್ಮಣರು ಈ ಸಂಘದಲ್ಲಿ ಸದಸ್ಯರಾಗಿದ್ದರೂ ಕೂಡ ಅವರು ಯಾರು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಹಾಗಿಲ್ಲ ಈ ರೀತಿಯಾದಂತ ಕಾನೂನನ್ನು ತಂದಿಟ್ಟಿರೋದ್ರಿಂದ ಕಳೆದ 5 6 ವರ್ಷಗಳ ಹಿಂದೆ ನಡೆದಂತ ಚುನಾವಣೆಯಲ್ಲಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದಾಗ ನನಗೆ ಬೈಲಾ ಕಾಪಿ ಮುಂದಿಟ್ಟು ನೀನು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅನರ್ಹ ಆಗ್ತೀಯಾ ಅಂತ ಹೇಳಿಬಿಟ್ಟಿದ್ದರಿಂದ ನಾನು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಮುಂದಕ್ಕೆ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಾನೇನಾದರೂ ಗೆದ್ದು ಬಂದರೆ ಖಂಡಿತವಾಗಲೂ ನಮ್ಮ ಫಸ್ಟ್ ಅಜೆಂಡಾನೇ ನಮ್ಮ ಇದರಲ್ಲಿ ಬೈಲಾನ ತಿದ್ದುಪಡಿ ತರೋದು ಮತ್ತು ಅಮೂಲಾಗ್ರವಾಗಿ ಬೈಲಾಗಳನ್ನ ತಿದ್ದುಪಡೋದು ತರೋದು ಅಲ್ದಿರಾನೇ ಎಲ್ರಿಗೂ ಸಮಾನ ಅವಕಾಶವನ್ನು ಈಕ್ವಾಲಿಟಿಯನ್ನು ತಂದು ಕೊಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಖಂಡಿತ ನೋಡಿ ಎಲ್ಲೋ ಒಂದು ಕಡೆಗೆ ಏಕ ವ್ಯಕ್ತಿ ಆಧಿಪತ್ಯ ಅಂತನೋ ಅಥವಾ ಒಂಥರ ಹಿಟ್ಲರ್ ಸಂಸ್ಕೃತಿ ಅಂತನೋ ಅನ್ನುವಂಥ ಭಾವನೆ ಬರುವ ರೀತಿ ಒಳಗೆ ಮಹಾಸಭಾ ಇದೆ ಅನ್ನುವಂಥದ್ದು ಅನೇಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನೀವು ಗೆದ್ದು ಬಂದರೆ ಒಂದಷ್ಟು ತಿದ್ದುಪಡಿಯನ್ನು ಮಾಡ್ತೇನೆ ಸರ್ವೇ ಜನ ಸುಖಿನೋ ಬಹು ಅಂತಂದು ಬರೀ ಹೇಳೋ ಅಂಥದ್ದಲ್ಲ ಅದು ನಮ್ಮ ಸದಸ್ಯರಿಗೂ ಅನ್ವಯಿಸಬೇಕು ಅನ್ನುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ ಈ ಮಧ್ಯೆ ಒಂದು ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು ನೀವು ಇತ್ತೀಚೆಗೆ ಒಂದು ಸಭೆಯನ್ನು ಕರೆದಾಗ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರಿ ಅಂತೇಳಿ ಅಂತ ಬಹುಶಃ ಯಾವುದೇ ಒಂದು ಚುನಾವಣೆ ಒಳಗೆ ಅಂದರೆ ಸಂಘ ಸಂಸ್ಥೆಯ ಚುನಾವಣೆಗೆ ಪ್ರಣಾಳಿಕೆ ಬಿಡುಗಡೆ ಮಾಡಿದಂಥ ಇತಿಹಾಸಗಳಿಗೆ ಇಲ್ಲವೇನೋ ಅದಕ್ಕೆ ಬೇರೆ ಬೇರೆ ಮಾತುಗಳು ಕೂಡ ನಡೆಬರ್ತಾ ಇದೆ ಇದು ಏನೋ ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ಪ್ರಣಾಳಿಕೆ ಬಿಡುಗಡೆ ಮಾಡೋಕ್ಕೆ ಈ ದೇಶದೊಳಗೆ ಎಷ್ಟು ಪ್ರಣಾಳಿಕೆಗಳನ್ನು ನಾವು ನೋಡಿಲ್ಲ ಬರೀ ಏನೋ ಒಂದು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿಬಿಟ್ರೆ ಆಗೋಯ್ತಾ ಇದು ಬೇಕಿತ್ತಾ ಅಂತ ನನಗೂ ಅಂತ ಅನಿಸ್ಬಹುದೇನೆ ಕೆಲವೊಬ್ಬರಿಗೆ ಒಂದು ಜಾತೀಯ ಸಂಘಟನೆ ಒಳಗೆ ಇವತ್ತಿಗೆ ಪ್ರಣಾಳಿಕೆ ಬೇಕಾಗಿತ್ತಾ ಆ ಪ್ರಣಾಳಿಕೆ ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತೋ ಅದನ್ನು ಯಾಕೆ ಬಿಡುಗಡೆ ಮಾಡಿದ್ರಿ ಈಗ ನಾನು ಮೊದಲೇ ಹೇಳಿದಾಗೆ ನಮ್ಮದು ಒಂದು ಚುನಾವಣೆ ನಿಂತಾಗ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ನಂದೇ ಆದ ಒಂದು ಅಜೆಂಡಾ ಇರಬೇಕು ನಂದು ಅಂತ ಹೇಳಿದ್ರೆ ಮತ್ತೆ ಅದು ವೈಯಕ್ತಿಕ ಆಗಿಬಿಡುತ್ತೆ ನಮ್ಮದು ಒಂದು ಅಜೆಂಡಾ ಯಾಕೆಂದರೆ ಇಲ್ಲಿ ಚುನಾವಣೆ ಸ್ಪರ್ಧೆ ಮಾಡೋದು ಒಬ್ಬನೇ ವ್ಯಕ್ತಿ ಆದರೂ ಕೂಡ ನನ್ನ ಹಿಂದೆ ನನ್ನ ಜೊತೆಗೆ ಒಂದು ದೊಡ್ಡ ಟೀಮ್ ಇದೆ ಆ ಟೀಮ್ ಇರೋದರಿಂದ ನಮ್ಮ ಇದರಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ತಂಡದ ಅಜೆಂಡಾ ನಮ್ಮ ತಂಡದ ಇಂಗ್ಲೀಷ್ನಲ್ಲಿ ಏನು ಅಜೆಂಡಾ ಅಂತ ಹೇಳ್ತೀರಾ ಅಥವಾ ಬೇರೆ ಯಾವುದನ್ನು ಶಬ್ದ ಉಪಯೋಗಿಸ್ತೀರಾ ಅದಕ್ಕೆ ಮ್ಯಾನಿಫೆಸ್ಟೋ ಅಂತ ಏನು ಹೇಳ್ತೀರಾ ಅದು ಕನ್ನಡದಲ್ಲಿ ನಾವು ಪ್ರಣಾಳಿಕೆ ಅಂತ ಹೇಳ್ತೀವಿ ನೀವೇನು ಮಾಡ್ತೀರಾ ನೀವು ಗೆದ್ದು ಬಂದರೆ ಏನು ಮಾಡ್ತೀರಾ ನೀವೇನು ಮಾಡಬೇಕು ಅಂತಿದ್ದೀರಾ ಅನ್ನೋದಕ್ಕೋಸ್ಕರ ಜನ ಕೇಳೋದ್ರಿಂದ ಇದಕ್ಕೋಸ್ಕರ ನಾವು ಒಂದು ಪ್ರಣಾಳಿಕೆ ಅಂತ ಇಟ್ಟಿದ್ದೀವಿ ನಿಜ ಪೊಲಿಟಿಕಲ್ ಪಾರ್ಟೀಸ್ನಲ್ಲಿ ಪ್ರತಿ ಚುನಾವಣೆಗೆ ಮ್ಯಾನಿಫೆಸ್ಟೋ ರಿಲೀಸ್ ಆಗೋದು ಪ್ರಣಾಳಿಕೆ ರಿಲೀಸ್ ಆಗೋದು ಸರ್ವೇ ಸಾಮಾನ್ಯ ಅದರಲ್ಲೂ ಕೂಡ ಎಲ್ಲರೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಅವರವರ ಮ್ಯಾನಿಫೆಸ್ಟೋ ಪ್ರಕಾರ ಕೆಲಸಗಳು ಮಾಡಿರ್ತಾರೆ ಕೆಲವೊಂದಾಗಿರುತ್ತೆ ಕೆಲವೊಂದಾಗಿರಲ್ಲ ಆದರೆ ನಮ್ಮ ಮುಂದೆ ನಮ್ಮದು ಒಂದು ವಿಷನ್ನು ನಮ್ಮದು ಒಂದು ಅಜೆಂಡಾ ಇಟ್ಕೊಂಡಿದ್ರೆ ನಾವು ಆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ ಖಂಡಿತ ನೀವು ಹೇಳಿದಾಗೆ ಒಬ್ಬ ಅಭ್ಯರ್ಥಿ ಅಂತ ಹೇಳಿದಾಗ ಅವ್ರ ಮುಂದೆ ಏನು ಕಲ್ಪನೆ ಇದೆ ನನ್ನ ಗುರಿ ಏನಿದೆ ಅನ್ನುವಂಥದ್ದನ್ನು ಮತದಾರರಿಗೆ ತಿಳಿಸಬೇಕು ಅದನ್ನು ಕೂಡ ಅಧಿಕೃತವಾಗಿ ದಾಖಲಿಸಿ ನೀವು ಭಾಷಣ ಮಾಡುವಂಥದ್ದು ಬೇರೆ ಆಗತ್ತೆ ನೀವು ಎಲ್ಲೋ ಒಂದು ಕಡೆ ಪ್ರಣಾಳಿಕೆಯನ್ನು ಮುದ್ರಿಸಿಕೊಟ್ರೆ ಅದೊಂದು ರೀತಿ ಅಧಿಕೃತ ದಾಖಲೆ ನೀವು ಚುನಾಯಿತರಾದರೆ ಅದನ್ನು ನೀವು ಅನುಸರಿಸಬೇಕಾಗತ್ತೆ ಅನುಷ್ಠಾನ ಮಾಡಬೇಕಾಗತ್ತೆ ಒಂದು ರೀತಿ ಕಮಿಟ್ಮೆಂಟ್ ನಿಮಗದು ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸುತ್ತಾ ಯಾಕಂದರೆ ಇಷ್ಟು ವರ್ಷಗಳ ಕಾಲ ಮಹಾಸಭಾದೊಳಗೆ ಏಕಚಕ್ರಾಧಿಪತ್ಯವನ್ನು ನೋಡಿದ್ದೇವೆ ಆಧಿಪತ್ಯವನ್ನು ನೋಡಿದ್ದೇವೆ ಅನ್ನುವಂಥ ಮಾತುಕತೆ ಕೇಳಿಬರುವಾಗ ನೀವು ಅದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಿಮಗೆ ಅನಿಸಿದೆಯಾ ಖಂಡಿತವಾಗಲೂ ಇದೆ ಸಾಧ್ಯತೆ ಇದೆ ನಾನು ಯಾವುದೇ ಕಾರಣಕ್ಕೆ ಹಿಂದೆ ಯಾರೆಲ್ಲ ನಮ್ಮ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘವನ್ನು ನಡೆಸ್ಕೊಂಡು ಬಂದಿದ್ದಾರೆ ಅವರೆಲ್ಲರೂ ಅವರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರನ್ನು ಕೂಡ ನಾನು ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಅಥವಾ ಅವರುಗಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ಕೂಡ ನನಗಿಷ್ಟ ಇಲ್ಲ ಯಾಕೆಂದರೆ ಅವರವರ ಕಾಲದಲ್ಲಿ ಅವರವ್ರಿಗೇನು ಸರಿ ಅನಿಸಿದೆ ಅದನ್ನೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆದರೆ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಮಟ್ಟದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇವತ್ತಿನ ಒಂದು ಲೆಕ್ಕಾಚಾರದಲ್ಲಿ ನಾವು ಒಂದು ಎಲ್ಲ ಇನ್ನೂ ಕೆಳ ಹಂತದಲ್ಲಿದ್ದೀವಿ ಅಂದರೆ ಗ್ರೌಂಡ್ ಲೆವೆಲ್ನಲ್ಲಿದ್ದೀವಿ ಇನ್ನೂ ನಾವು ಝೀರೋ ಲೆವೆಲ್ನಲ್ಲಿದ್ದೀವಿ ನಾವು ಇನ್ನು ಭಾಳಷ್ಟು ಮುಂದಕ್ಕೆ ನಾವು ಹೋಗ್ಬೋದಾಗಿತ್ತು ಹೋಗೋಕ್ಕಾಗಿಲ್ಲ ಒಂದು ಚಿಕ್ಕದೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಅಂದರೆ ಇದು ಸತ್ಯವೂ ಸಹ ಅಂತ ನನಗನ್ಸುತ್ತೆ 1973-74 ಹಿಂದೆ ಈ ಭೂ ಸುಧಾರಣಾ ಕಾಯ್ದೆ ಬರೋಕ್ಕೆ ಮೊದಲು
ನಮ್ಮಲ್ಲಿ ಅನೇಕ ಬ್ರಾಹ್ಮಣರೆಲ್ಲರೂ ಕೂಡ ಶ್ರೀಮಂತ ಬ್ರಾಹ್ಮಣರೇ ಆಗಿದ್ದರು ಸಾಕಷ್ಟು ಜಮೀನುಗಳನ್ನೆಲ್ಲ ಇಟ್ಕೊಂಡು ಅವರು ಕೂಡ ಬಹಳಷ್ಟು ದೊಡ್ಡ ದೊಡ್ಡ ಶ್ರೀಮಂತನ ಇದನ್ನೆಲ್ಲ ಅನುಭವಿಸ್ಕೊಂಡು ಬಂದಿದ್ದಂತವರು ಆದರೆ ಈ 73-74 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಭೂ ಸುಧಾರಣೆ ಕಾಯ್ದೆ ಬಂದ ನಂತರ ಅನೇಕರು ತಮ್ಮ ಎಲ್ಲ ಜಮೀನುಗಳನ್ನ ಭೂಮಿಗಳನ್ನ ಕಳ್ಕೊಂಡು ತುಂಬ ಮಟ್ಟಿಗೆ ನಿರ್ಗತಿಕರ ಒಂದು ಅವಸ್ಥೆಗೆ ಬಂದರು ಆದರೆ 1990-92 ಗ್ಲೋಬಲೈಸೇಷನ್ ಆದ ಮೇಲೆ ಮತ್ತೆ ಈ ಟೆಕ್ನಾಲಜಿ ಫೀಲ್ಡಲ್ಲಿ ನಮ್ಮ ಕರ್ನಾಟಕದ ಒಂದು ದೊಡ್ಡ ಕೊಡುಗೆ ಇದೆ ಹಾಗಾಗಿ ನಮ್ಮಲ್ಲಿ ಅನೇಕ ಬ್ರಾಹ್ಮಣರು ಇವತ್ತು ಕೊಡುಗೈದಾನಿಗಳಾಗುವಂಥ ಒಂದು ಶಕ್ತಿಯುತವಾದ ಒಂದು ಸಮಾಜಕ್ಕೆ ನಮ್ಮವರೆಲ್ಲ ಬಂದಿದ್ದಾರೆ ಆಲ್ಮೋಸ್ಟ್ ಇನ್ ದ ಲಾಸ್ಟ್ 30 ಇಯರ್ಸಲ್ಲಿ ಅಂದರೆ 92 ಇಂದ ಇವತ್ತು 22 ನಾವು ಬರ್ತಾ ಇದ್ದೀವಿ 30 ಇಯರ್ಸ್ನಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ ಸಾಕಷ್ಟು ಜನ ಅಟ್ಲೀಸ್ಟ್ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಒಂದು 10-15% ಅಷ್ಟು ಶ್ರೀಮಂತರಿದ್ದಾರೆ ಅಂತ ನನಗನ್ಸಿದೆ ಅವರೆಲ್ಲರೂ ಕೂಡ ನಾವು ಒಂದು ನಮಗೆ ಅವ್ರ ಹತ್ರ ಹೋಗಿ ಕೇಳಿಕೊಂಡು ನಾವೇನಾದರೂ ಬದಲಾವಣೆ ಮಾಡಲಿಕ್ಕೆ ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ತಮ್ಮ ಸಹಕಾರ ಇದೆ ಅಂತ ಹೇಳಿದ್ರೆ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಆದರೆ ಇಲ್ಲಿ ಒಂದೇ ಒಂದು ನಮ್ಮ ಕ್ರೆಡಿಬಿಲಿಟಿ ಇಂಪಾರ್ಟೆಂಟು ನಾವು ಸರಿಯಾಗಿದ್ದೀವಿ ಅನ್ನೋದನ್ನು ಅವರಿಗೆ ನಿರೂಪಿಸಿದರೆ ಅವರು ಖಂಡಿತ ನಮ್ಮ ಸಮಾಜಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ಅನ್ನೋ ವಿಶ್ವಾಸದೊಂದಿಗೆ ಈ ಪ್ರಣಾಳಿಕೆಯನ್ನು ನಾವು ತಯಾರು ಮಾಡಿದ್ದೀವಿ ಸರ್ ಸದಸ್ಯತ್ವದ ಸಂಖ್ಯೆಯನ್ನು ನೋಡಿದಾಗ ಬ್ರಾಹ್ಮಣರ ಜನಸಂಖ್ಯೆಯನ್ನು ನೋಡಿದಾಗ ನಾವು ಹೇಳುವಂಥದ್ದು ಒಂದು ಕಲ್ಪನೆ ಅಂತ ತೆಗೆದುಕೊಂಡ್ರೆ ಬ್ರಾಹ್ಮಣರ ಪ್ರಾತಿನಿಧಿಕ ಸಂಸ್ಥೆ ಅಂತ ಹೇಳ್ತೀರಿ ಪ್ರಾತಿನಿಧಿಕ ಸಂಸ್ಥೆ ಅಂತ ಹೇಳಿದಾಗ ಇರುವ ಸಂಖ್ಯೆ ಎಷ್ಟು ಸದಸ್ಯತ್ವದ ಸಂಖ್ಯೆ ಎಷ್ಟು ಈ ಗೊಂದಲವನ್ನು ಅಥವಾ ಈ ಅನುಮಾನವನ್ನು ಇದೇನಾದ್ರೆ ಪರಿಹರಿಸಲಿಕ್ಕೆ ಸಾಧ್ಯತೆ ಇದೆಯಾ ಅದನ್ನ ಏನಾದ್ರೆ ನೀವು ಗುರಿ ಇಟ್ಕೊಂಡಿದ್ದೀರಾ ಒಂದು ವೇಳೆ ನೀವು ಚುನಾಯಿತರಾದರೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಜಾತಿ ಆಧಾರದ ಜನಗಣತಿ ಕೂಡ ಕರ್ನಾಟಕ ರಾಜ್ಯ ಮಾಡಿದೆ ಅದೇ ಆದರೆ ಅದಿನ್ನೂ ಬಿಡುಗಡೆ ಆಗಿಲ್ಲ ಎಲ್ಲವೂ ಕೂಡ ಒಂದು ಅಂದಾಜಿನ ಮೇಲೆ ಎಲ್ಲರೂ ಹೇಳ್ತಾರೆ ಈ ಜಾತಿಯವರು ಇಷ್ಟು ಸಂಖ್ಯೆಯಲ್ಲಿದ್ದಾರೆ ಈ ಜಾತಿಯವರು ಇಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳುವಂಥದ್ದು ಎಲ್ಲವೂ ಒಂದು ಅಂದಾಜಿನ ಮೇಲಿದೆ ನಮಗೂ ಕೂಡ ಅನಿಸಿರೋದೇನು ಅಂತ ಹೇಳಿದ್ರೆ ಒಂದು 40 ಲಕ್ಷ ಜನ ಈ ಕರ್ನಾಟಕದಲ್ಲಿ ಬ್ರಾಹ್ಮಣರಿದ್ದಾರೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು 30 ಲಕ್ಷ ಜನ ಇದ್ದಾರೆ ಅಂತಲೂ ಹೇಳುವಂಥದ್ದಿದೆ ಆದರೆ ಇದು ಲಕ್ಷಗಳಲ್ಲಿ ಎಷ್ಟು ಜನ ಆದರೂ ಬೇಕಾದ್ರೆ ಇದ್ಕೊಳ್ಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸ್ಥಾಪನೆಯಾಗಿ 72ನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿ ಇವತ್ತು 20-22 ಕಾಲಿಡ್ತಾ ಇದ್ದೀವಿ ಈ 50 ವರ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇವತ್ತು 41,615 ಸದಸ್ಯತ್ವ ಮಾತ್ರ ಆಗಿದೆ ಹಾಗಾಗಿ ಎಲ್ಲೋ ಒಂದು ಮಟ್ಟಕ್ಕೆ ನಾವು ಸದಸ್ಯತ್ವವನ್ನೇ ನಾವು ಸರಿಯಾಗಿ ಮಾಡಿಲ್ವೇನೋ ಅನ್ನೋದೇ ಒಂದು ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತದೆ ಅಂದರೆ ನಾನು ಯಾರನ್ನೂ ಕೂಡ ಹಿಂದಿನವ್ರನ್ನ ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಅಂದರೆ ಸರಿಯಾದ ಒಂದು ಆರ್ಗನೈಸ್ಡ್ ಇದರಲ್ಲಿ ಇದು ಎಲ್ಲೋ ಒಂದು ಮೆಂಬರ್ಶಿಪ್ಪು ಆಗಿಲ್ಲ ಅದರಲ್ಲಿ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂದರೆ ನಾನು ಕೂಡ ಕೆಲಸ ಮಾಡಬಹುದಾಗಿತ್ತು ಹಾಗೆ ಆಗಲೇ ಮಾಡಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಕೂಡ ಇದನ್ನು ಲಕ್ಷಗಟ್ಟಲೆಯಲ್ಲಿ ಅದನ್ನು ಹೆಚ್ಚು ಹೆಚ್ಚು ಮೆಂಬರ್ಶಿಪ್ ಡ್ರೈವ್ ತೊಗೊಂಡೋಗಿ ಮಾಡಬೇಕು ಆ ರೀತಿಯಲ್ಲಿ ನಾವು ಬದಲಾವಣೆಗಳನ್ನ ತರಬಹುದು ಅಂತ ನನ್ನ ಅನಿಸಿಕೆ ಖಂಡಿತ ನೀವು ಹೇಳಿದಾಗ ಲಕ್ಷ ಲಕ್ಷ ಸದಸ್ಯರನ್ನ ಮಾಡೋದ್ರ ಮೂಲಕವಾಗಿ ಪ್ರಾತಿನಿಧಿಕ ಸಂಸ್ಥೆ ಅಂತ ಹೇಳೋದಕ್ಕೋಸ್ಕರವಾಗ ಒಂದಷ್ಟು ಗಟ್ಟಿತನವನ್ನು ತೋರಿಸ್ಬೇಕು ಅನ್ನುವಂಥ ಅಪೇಕ್ಷೆ ನಿಮ್ಮದಾಗಿರ್ತಕ್ಕಂಥದ್ದು ಸರ್ ಇನ್ನೊಂದು ಕಡೆ ಹೋದಾಗ ಏನೀ ರಾಜ್ಯದ ಮುಖ್ಯಮಂತ್ರಿ JH ಪಟೇಲ್ ಅವ್ರ ಒಂದು ಕಡೆ ಒಂದು ಮಾತನ್ನು ಹೇಳ್ತಾ ಇದ್ರು ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತ ಹೇಳಬೇಡಿ ಬ್ರಾಹ್ಮಣನಿದ್ದ ಅಂತ ಹೇಳಿದ್ರೆ ಸಾಕು ಅವ್ನು ಬಡವ ಯಾಕಂದ್ರೆ ಆ ಮಟ್ಟಕ್ಕಾಗಿದೆ ಅಂತ ಈಗ IT BT ಬಂದರೆ ಒಂದಷ್ಟು ಸದೃಢರು ಆಗಿದ್ದಾರೆ ಇಲ್ಲ ಅಂತಿಲ್ಲ ಆದರೆ ಇನ್ನೂ ಕೂಡ ಎಷ್ಟೋ ಜನ ಅವರ ಸ್ಥಿತಿ ತುಂಬ ಗಂಭೀರವಾಗಿದೆ ನೀವು ಆ ಕೊರೋನಾದ ಸಂದರ್ಭಗಳಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ರಿ ದಿನಸಿ ಕಿಟ್ಗಳನ್ನು ಕೊಟ್ಟರೆ ಅರ್ಚಕರು ಪುರೋಹಿತರು ಅಥವಾ ಬಾಣಸಿಗರು ಇದೆಯಾ ಅಡುಗೆ ಅವರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ರಿ ಅದು ನಿಮ್ಮ ಚುನಾವಣೆ ಉದ್ದೇಶದಿಂದ ಮಾಡಿದಂಥದ್ದು ಅಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನಿಮ್ಮ ಅಭಿಮಾನದಿಂದ ನಾನೊಂದು ಆ ಜಾತಿಯಲ್ಲಿ ಹುಟ್ಟಿದ್ದೇನೆ ಅವರು ಸಹಕರಿಸಬೇಕು ಅನ್ನುವಂತ ಮಾಡಿದಿರಿ ಅದು ವೈಯಕ್ತಿಕವಾಗಿ ಮಾಡಿದ್ದಾಯಿತು ಒಂದು ವೇಳೆ ನೀವು ಅಧ್ಯಕ್ಷರಾದರೆ ಈ ವರ್ಗದ ಜನ ಏನಿದ್ದಾರೆ ಬಡವರು ಮತ್ತೊಬ್ಬರು ಮುಗಿದೊಬ್ಬರು ಏನಿದ್ದಾರೆ ಅಂಥವರಿಗೆ ಒಂದು ಆರ್ಥಿಕವಾಗಿ ಒಂದು ಸದೃಢ ಮಾಡೋದಕ್ಕೆ ಅಥವಾ ಸ್ವಾವಲಂಬಿಯ ಬದುಕನ್ನು ನಡೆಸೋದಕ್ಕೆ ನೀವೇನಾದರೂ ಕಲ್ಪನೆಗಳನ್ನು ಇಟ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಈ ರೀತಿಯಲ್ಲಿ ನಾವು ಯೋಚನೆ ಮಾಡಿರೋದೇನು ಅಂತ ಹೇಳಿದ್ರೆ ನಮ್ಮದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಒಂದು ಕಾರ್ಪಸ್ ಫಂಡನ್ನು ನಾವು ರೈಸ್ ಮಾಡಬೇಕು ಅಂತಿದ್ದೀವಿ ಈಗ ಬರೀ ಕೇವಲ ಮೆಂಬರ್ಶಿಪ್ ನಾವು ಡ್ರೈವ್ ಮಾಡಿದರೆ ಸದಸ್ಯತ್ವ ನಮಗೆ ಒಂದು 500 ರೂಪಾಯಿ ಆಜೀವ ಸದಸ್ಯತ್ವಕ್ಕೆ ಇವಾಗ ಫಿಕ್ಸ್ ಮಾಡಿರುವಂಥದ್ದು ಆ 500 ರೂಪಾಯಿ ಕೊಡಿ ಸದಸ್ಯರಾಗಿ ಅಂತ ಹೇಳಿದರೆ ನೀವು 500 ರೂಪಾಯಿ ಕೊಟ್ಟರೆ ನಮಗೇನು ಕೊಡ್ತೀರಾ ಅಂತ ಕೇಳುವಂಥ ಪ್ರಶ್ನೆಗಳನ್ನು ಈಗಾಗಲೇ ಬಂದಿರೋದು ನಾನು ಫೇಸ್ ಮಾಡಿದ್ದೀನಿ ಆದರೆ ಅದರಿಂದ ನಮಗೇನು ಹೆಚ್ಚು ಲಾಭದಾಯಕ ಆಗೋದಿಲ್ಲ ಸಂಘಟನೆಗೆ ಆದರೆ
ನಾವು ಕಾರ್ಪಸ್ ಫಂಡನ್ನು ರೈಸ್ ಮಾಡಿದ್ರೆ ಅದರ ಮುಖಾಂತರ ನಾವು ಎಲ್ಲ ರೀತಿಯ ಬಡವರಿಗೆ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ನಾವೇನು ಹೇಳ್ಕೊಳ್ತೀವಿ ಅವರುಗಳಲ್ಲಿ ಅನೇಕರು ಬ್ರಾಹ್ಮಣರಲ್ಲಿದ್ದಾರೆ ತುಂಬಾ ಒಂದು ಕಠಿಣ ಪರಿಸ್ಥಿತಿನ ಎದುರಿಸ್ತಾ ಇರುವಂಥ ಬ್ರಾಹ್ಮಣರಿದ್ದಾರೆ ಅವರಿಗೆಲ್ಲರಿಗೂ ಸಹಾಯ ಆಗಬೇಕು ಅಂತ ಹೇಳಿದ್ರೆ ನಾವೊಂದು ತುಂಬಾ ದೊಡ್ಡದಾದ ಒಂದು ಕಾರ್ಪಸ್ ಫಂಡ್ ರೈಸ್ ಮಾಡಬೇಕು ಅದಕ್ಕೂ ಕೂಡ ನಮ್ಮ ಈ ಪ್ರಣಾಳಿಕೆಯಲ್ಲಿ ಒಂದು ಯೋಜನೆ ಹಾಕೊಂಡಿದ್ದೀವಿ ಅದು ಏನು ಅಂತ ಹೇಳಿದ್ರೆ ನಮ್ಮಲ್ಲಿ 30 ಲಕ್ಷ ಜನ ಇರಬಹುದು 40 ಲಕ್ಷ ಜನ ಇರಬಹುದು ಇಡೀ ಕರ್ನಾಟಕದಲ್ಲಿ ಆದರೆ ಒಂದು 10,000 ಜನ ಬ್ರಾಹ್ಮಣರು ಇವತ್ತು ಶ್ರೀಮಂತರು ಖಂಡಿತವಾಗಲೂ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಅವರನ್ನು ಹೋಗಿ ನಾವು ಭೇಟಿ ಮಾಡಿ ನೀವು ದಯಮಾಡಿ 1 ಲಕ್ಷ ರೂಪಾಯಿ ಕೊಟ್ಟರೆ ಅದಕ್ಕೆ ಬ್ರಾಹ್ಮಿನ್ ಬಾಂಡ್ ಅಂತಾನೆ ಹೇಳಿ ಅವರ ಮುಖಾಂತರ ತಗೊಂಡು ಅದನ್ನು ನಾವು ಸಂಗ್ರಹ ಮಾಡಿದ್ರೆ ಒಂದು 100 ಕೋಟಿ ಆದರೂ ಆಗುತ್ತೆ ಅದನ್ನು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇಟ್ಟು ಅಂದರೆ ಇದು ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇಡುವಂಥದ್ದಲ್ಲ ದುಡ್ಡು ಕಳಿಬಾರ್ದು ಒಳ್ಳೆ ವ್ಯವಸ್ಥಿತವಾಗಿ ದುಡ್ಡನ್ನು ಉಪಯೋಗಿಸಬೇಕು ಅನ್ನೋ ದೃಷ್ಟಿಯಿಂದ ನ್ಯಾಷನಲ್ ಬ್ಯಾಂಕಲ್ಲೇ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೇ ಇಡುವಂಥ ಒಂದು ಕೆಲಸಗಳನ್ನ ರೂಪುರೇಷೆಗಳನ್ನೆಲ್ಲ ಹಾಕ್ಕೊಂಡು ಅದರ ಮುಖಾಂತರ ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ ಖಂಡಿತ ಅದರ ಜೊತೆ ಒಳಗೆ ಹೋಯಿತು ಅಂದರೆ ಇನ್ನೊಂದನ್ನು ಗಮನಿಸುವಂಥದ್ದಾದರೆ ಹಿಂದೆ ಗುಂಡೂರಾಯರ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಜಾತಿಯವರು ಒಂದೊಂದು ಕಾಲೇಜುಗಳನ್ನು ಕೊಟ್ಟರು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಅಂತೇಳಿಂದ ಅವರು ಬ್ರಾಹ್ಮಣ ಮಹಾಸಭಾವನ್ನು ಕರೆದರೂ ಕೂಡ ಅವರ ಹತ್ರ ಹೋಗಲಿಲ್ಲ ತೆಗೆದುಕೊಳ್ಳಿಲ್ಲ ಅನ್ನುವಂಥ ಮಾತುಗಳು ನಾವು ಕೇಳ್ತಾ ಇರ್ತೇವೆ ಅದಕ್ಕೆ ನಮ್ಮ ಸ್ಪಷ್ಟನೆ ಬೇಕು ಅಂತ ನಾನು ಹೇಳ್ತೇನೆ ಅನೇಕ ಮಾತುಗಳು ಕೇಳ್ತಾ ಇದ್ದೇವೆ ಎಲ್ಲೋ ಒಂದು ಕಡೆಗೆ ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಯಾವುದಾದ್ರೂ ಒಂದು ಕಾಲೇಜನ್ನು ಮಾಡಬಹುದಾಗಿತ್ತಾ ಉದ್ಯೋಗಕ್ಕಾಗ್ಬೋದು ವಿದ್ಯಾರ್ಹ ದೃಷ್ಟಿಯಿಂದ ಆಗ್ಬೋದು ಮಾಡಬಹುದಾಗಿತ್ತಾ ಅನ್ನುವಂಥ ಪ್ರಶ್ನೆ ಅನೇಕರನ್ನ ಕಾಡ್ತಾ ಇದೆ ಹಾಗಾಗಿ ನೀವು ಚುನಾಯಿತರಾದರೆ ಆ ನಿಟ್ಟಿನಲ್ಲಿ ಏನಾರ ಆಲೋಚನೆಯನ್ನು ಮಾಡುವ ಸಾಧ್ಯತೆಗಳು ಇದೆಯಾ ಅದನ್ನು ಕೂಡ ನಾವು ಈ ನಮ್ಮ ಪ್ರಣಾಳಿಕೆಯಲ್ಲಿ ತಗೊಂಡು ಬಂದಿದ್ದೀವಿ ಈ 100 ಕ್ರೋರ್ಸ್ ಕಾರ್ಪಸ್ ಫಂಡ್ ರೈಸ್ ಮಾಡಬೇಕು ಅನ್ನೋ ಉದ್ದೇಶ ಇರೋದೇ ಅದಕ್ಕೇ ಒಂದು ನಿರುದ್ಯೋಗನ ಎಷ್ಟು ಮಟ್ಟಿಗೆ ಬಗೆಹರಿಸ್ಬೋದು ಅನ್ನೋದು ಅದರ ಜೊತೆಗೇ ನಾವು ಸಹಾಯ ಮಾಡಬೇಕು ಅನ್ನೋಂಥದ್ದು ಹಾಗಾಗಿ ಈ ಸೆಟ್ಟಿಂಗ್ ಅಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ನಾವು ಏಕ್ದಮ್ಮು ಹೇಳ್ತಿದ್ದಂಗೆ ನಾವು ನಾಳೆ ದಿನ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಎಲ್ಲ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಕ್ರಮೇಣವಾಗಿ 1 ವರ್ಷ 2 ವರ್ಷದಲ್ಲಿ ನಾವು ಒಂದು ನಮ್ಮದೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು ವೇದ ಪಾಠಶಾಲೆ ಒಂದು ಪ್ರೈಮರಿ ಸ್ಕೂಲು ಒಂದು ಮಿಡ್ಲ್ ಸ್ಕೂಲು ಒಂದು ಹೈಸ್ಕೂಲು ಒಂದು ಕಾಲೇಜು ಈ ರೀತಿಯಾಗಿ ಹಂತ ಹಂತವಾಗಿ ಮಾಡ್ಕೊಂಬರಬೇಕು ಆದರೆ ಇದು ಬೆಂಗಳೂರಿನಲ್ಲೇ ಎಸ್ಟಾಬ್ಲಿಷ್ ಆಗಬೇಕು ಅನ್ನೋದೇನೂ ಇಲ್ಲ ಇದು ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು ಯೋಜನೆ ಆಗಿರಬೇಕು ಆ ಮುಖಾಂತರ ಒಂದು ವಿದ್ಯಾ ಇದನ್ನು ಮುಂದುವರೆಸೋದು ಅದರ ಜೊತೆಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು ಈ ಎಲ್ಲ ಕಾರ್ಯಕ್ರಮಗಳು ನಾವು ಹಾಕ್ಕೊಂಡು ಬಂದಿದ್ದೀವಿ ಸರ್ ನೀವು ನಿಮ್ಮ ಪ್ರಣಾಳಿಕೆಯನ್ನು ಗಮನಿಸಿದಾಗ ಮೊದಲನೇ ವರ್ಷ ನಾನು ಏನು ಮಾಡಬಲ್ಲೆ ಎರಡನೇ ವರ್ಷ ಏನು ಮಾಡಬಲ್ಲೆ ಮೂರನೇ ವರ್ಷ ಏನು ಮಾಡಬಲ್ಲೆ ಅನ್ನುವಂಥದ್ದನ್ನು ಹೇಳಿದರೆ ಬಹುಶಃ ಅದನ್ನು ನೋಡಿದಾಗ ಸಾಮಾನ್ಯ ಬ್ರಾಹ್ಮಣ ಮತದಾರ ಅನ್ನಿಸುವಂಥದ್ದು ರಘು ಅವರಿಗೆ ಎಲ್ಲೋ ಒಂದು ಕಡೆ ಇಚ್ಛಾಶಕ್ತಿ ಇದೆ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಒಟ್ಟಾರೆ ಪ್ರಣಾಳಿಕೆಯನ್ನು ಕೊಡ್ತಾರೆ ಇಲ್ಲ ಆಶ್ವಾಸನೆಯನ್ನು ಕೊಡ್ತಾರೆ ಅದು ಕೂಡ ರಾಜಕಾರಣಿ ಆಶ್ವಾಸನೆ ಆಗುತ್ತೆ ನಾನು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ 3 ವರ್ಷ ಬರೀ ಸನ್ಮಾನಗಳಲ್ಲಿ ಕಳೆದೋಗುತ್ತೆ 3ನೇ ವರ್ಷ ಮತ್ತೆ ಚುನಾವಣೆ ಬರುತ್ತೆ ನೀವು ಅಲ್ಲಿ ಒಂದು ಏನು ಟೈಮನ್ನು ಫಿಕ್ಸ್ ಮಾಡ್ಕೊಂಡಿದ್ರು 1 ವರ್ಷದಲ್ಲಿ ನಾನು ಇದು 2ನೇ ವರ್ಷದಲ್ಲಿ 3ನೇ ವರ್ಷದಲ್ಲಿ ಇದು ಅಂತೇಳಿ ಅಂತ ಪ್ರಮುಖವಾಗಿ ಏನೇನನ್ನು ಅಂದ್ಕೊಂಡಿದ್ದೀರಿ ಆ 3 ವರ್ಷಗಳಲ್ಲಿ ನೀವು ಸಂಪೂರ್ಣವಾಗಿ ಸಾಧಿಸ್ತೀರಾ ಸಾಧಿಸಕ್ಕಾಗತ್ತ ಸಾಧ್ಯತೆ ಇದೆಯಾ ಅನ್ನುವಂಥದ್ದನ್ನು ನಿಮ್ಮ ಬ್ರಾಹ್ಮಣ ಮತದಾರರಿಗೆ ತಿಳಿಸಿ ಈಗ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬೈಲಾ ಪ್ರಕಾರ ಯಾರು ಅಧ್ಯಕ್ಷರಾಗ್ತಾರೆ ಅವ್ರಿಗೆ 3 ವರ್ಷದ ಒಂದು ಟರ್ಮ್ ಇದೆ ಅವರು ಇನ್ನೊಂದು ಟರ್ಮ್ ಕೂಡ 2 ಟರ್ಮ್ ಕೂಡ ಕಂಟಿನ್ಯೂ ಮಾಡಬಹುದಕ್ಕೆ ಅವಕಾಶ ಇದೆ ಅಂದರೆ 1 ಟರ್ಮ್ ಗೆದ್ದ ಮೇಲೆ ಇನ್ನೊಂದು ಟರ್ಮ್ನಲ್ಲಿ ಕೂಡ ಅವರು ಎಲೆಕ್ಷನ್ ನಿಂತು 2 ಟರ್ಮ್ ಒಟ್ಟಿಗೆ ಅವರು ಸರ್ವಿಸ್ ಮಾಡಬಹುದು ಅನ್ನೋ ಒಂದು ಬೈಲಾನಲ್ಲಿ ಇರುವಂಥದ್ದು ಆದರೆ ನಾವೇನು ಹೇಳಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಒಂದೇ ಟರ್ಮ್ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ಈ 1 ಟರ್ಮ್ನಲ್ಲಿ ನಮ್ಮ ಅಜೆಂಡಾ ಏನಿದೆ ಅದನ್ನು 100% ಅಲ್ಲದೆ ಹೋದರೂ ಒಂದು ಸ್ಟ್ರಕ್ಚರ್ ರೆಡಿ ಮಾಡಿ ಇಟ್ಬಿಟ್ರೆ ಅದಕ್ಕೆಲ್ಲ ಏನೇನು ಕೆಲಸಗಳು ಮಾಡಬೇಕು ಆ ಫೌಂಡೇಶನ್ ಮಾಡಿ ಇಟ್ಬಿಟ್ರೆ ನಾವು 3 ವರ್ಷ ಮಾತ್ರ ಈ ಕೆಲಸಗಳನ್ನ ಹಾಕ್ಕೊಂಡು ಬಂದರೆ 3 ವರ್ಷದ ನಂತರ ನಾನೇ ಕೂತಿದ್ದು ಮಾಡಬೇಕು ಅಂತಲ್ಲ ಮುಂದೆ ಬರೋರು ಇದನ್ನು ಇನ್ನೂ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಮ ಅಭಿಮತ ಆದರೆ ಇದು ನಂದಲ್ಲ ನಾನು ಕೇವಲ ನೆಪ ಮಾತ್ರ ಒಂದು ವ್ಯಕ್ತಿ ಇಲ್ಲಿ ನೆಪ ಮಾತ್ರ ನಂದು ನಮ್ಮ ತಂಡ ಇದೆ ನಮ್ಮ ತಂಡಕ್ಕೆ ಅನೇಕ ದೊಡ್ಡ ದೊಡ್ಡ ಜನ ಎಲ್ಲ ಸೇರಿದ್ದಾರೆ ಇವತ್ತು ಅದರಲ್ಲೂ ಕೂಡ ನಾನು ನೇರವಾಗಿ ಹೇಳ್ತೀನಿ ಇವ ಈ ಸಂದರ್ಭದಲ್ಲಿ ಜಸ್ಟಿಸ್ ಎನ್ ಕುಮಾರ್ ನಿವೃತ್ತ ನ್ಯಾಯಾಧೀಶರು ಸಂಪೂರ್ಣವಾಗಿ ನನ್ನ ಜೊತೆ ನಿಂತು ಈ ಇದರಲ್ಲಿ ಎಲ್ಲ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ನನ್ನ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಲಿಕ್ಕೂ ಕೂಡ ಅನೇಕರು ಸಹ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಜಸ್ಟಿಸ್ ಕುಮಾರ್ ಅವ್ರಿಗೆ ತೋರಿಸಿ ಅವರಿಂದ ಕೂಡ ನಾವು
ಇದು ಸರಿ ಇದೆ ಇದನ್ನು ಮುಂದುವರಿಸಪ್ಪ ಅಂತ ಹೇಳಿದ ಮೇಲೆ ಆ ಮುಖಾಂತರ ಇದನ್ನು ಮುಂದುವರಿಸ್ತಾ ಇದ್ದೀವಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ 3 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಯಶಸ್ವಿಯಾಗಿ ತಗೊಂಡ್ಬರ್ತೀವಿ ಮುಂದಿನ 3 ವರ್ಷದಲ್ಲಿ ಬೇರೆ ಅವರು ಇದನ್ನು ಸಾಧಿಸುತ್ತಾರೆ ಅಂತ ನನ್ನ ನಂಬಿಕೆ ಇದೆ ಕಡಿದ ಎಲ್ಲೋ ಒಂದು ಕಡೆ ನೋಡಿದಾಗ ನಾನು ಆ 3 ವರ್ಷದಲ್ಲಿ ಸೇವೆ ಮಾಡ್ತೀನಿ ವಿನಃ ಅಧಿಕಾರಕ್ಕೆ ಆ ಚೇರಿಗೆ ಅಂಟಿ ಕುಳಿತುಕೊಳ್ಳುವವನು ನಾನಲ್ಲ ಅಂತ ಯಾಕಂದ್ರೆ ಎರಡು ಅವಧಿ ಇದೆ ಅದನ್ನ ನಾನು ಮುಂದುವರಿಸ್ತೀನಿ ಅನ್ನುವಂತ ಮಾತು ನಿಮ್ಮ ಬಾಯಿಗೆ ಬರಲಿಲ್ಲ ಸಹಜವಾಗಿ ಯಾರೇ ಒಂದು ಚುನಾವಣೆ ನಿಂತಾಗ 3 ವರ್ಷದಲ್ಲಿ ಕೆಲಸ ಮಾಡ್ತೀನಿ ಆದರೆ ಅದರ ಮತ್ತೆ ಇನ್ನೊಂದು ಅವಧಿ ಕೊಡಿ ಅನ್ನುವಂತವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಾಗ ನಿಮಗೆ ಒಂದು ಇಚ್ಛಾಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ 3 ವರ್ಷ ಸಾಕು ಒಂದು ಅವಧಿ ಅದಕ್ಕೆ ಏನು ಬೇಕು ಎಲ್ಲ ತಯಾರನ್ನು ಮಾಡ್ತಾನೆ ನಂತರ ಬಂದಂತರ ಅದು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನುವಂತ ಮಾತನ್ನು ಹೇಳೋದ್ರ ಮೂಲಕವಾಗಿ ಯಾವುದು ಶಾಶ್ವತವಲ್ಲ ಕೆಲಸ ಮಾತ್ರ ಶಾಶ್ವತ ಅಂತ ಹೇಳ್ತಿದ್ದೀರಿ ಇನ್ನೊಂದು ಕಡೆ ಹೇಳಿದ್ರೆ ಜಸ್ಟಿಸ್ ಎನ್ ಕುಮಾರ್ ಅವರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರು ಸಹಜವಾಗಿ ನ್ಯಾಯಮೂರ್ತಿಗಳ ಬಗ್ಗೆ ಎಲ್ಲರಿಗೂ ಅಪಾರವಾದ ಗೌರವ ಇರುತ್ತೆ ಅವರು ಯಾವುದೇ ಒಂದು ಜಾತಿಯ ಸಂಘಟನೆಗೆ ಬರುವಂತದ್ದು ಪ್ರಣಾಳಿಕೆ ಬಿಡುಗಡೆಗೆ ಬರುವಂತದ್ದು ತುಂಬಾ ಕಡಿಮೆ ಅನ್ನುವಂತ ಸಂದರ್ಭಗಳಿಗೆ ನಿಮ್ಮ ಪರವಾಗಿ ಬಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡತಕ್ಕಂತದ್ದು ಹಾಗೆಯೇ ಕರ್ನಾಟಕ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಎಚ್ ಎಸ್ ಸಜ್ಜಾನಮೂರ್ತಿ ಸೇರಿದಂತೆ 10 ಹಲವಾರು ಜನರು ನಿಮಗೆ ಬೆಂಬಲ ಸೂಚಿಸ್ತಾ ಇರತಕ್ಕಂತದ್ದು ಇದೆಲ್ಲೋ ನೋಡಿದಾಗ ಹೊಸಬರು ಬರಬೇಕು ಹೊಸ ಅಲೆ ಬೇಕು ಅಂತ ಎಲ್ಲೋ ಒಂದು ಕಡೆ ತೀರ್ಮಾನವಾಗಿದೆಯಾ ಅಂತ ಹೇಳಿದ ಇವರೆಲ್ಲರ ಬೆಂಬಲ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಗೌರವವನ್ನು ಕಾಪಾಡುವಂತ ಕೆಲಸವನ್ನು ನೀವು ಮಾಡಬೇಕು ಅಂತ ಅನ್ಸುತ್ತಲ್ವಾ ಖಂಡಿತ ಯಾಕೆಂದ್ರೆ ಇವತ್ತು ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕಾದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಚ್ಚಿದಾನಂದ ಮೂರ್ತಿ ಅವರು ಬಂದಿದ್ದರು ಮತ್ತೆ ಜಸ್ಟಿಸ್ ಕುಮಾರ್ ಅವರ ಜೊತೆಗೆ ಶ್ರೀಮತಿ ತೇಜಸ್ವಿನಿ ಅನಂತ ಕುಮಾರ್ ಅವರು ಕೂಡ ಬಂದಿದ್ದರು ಇನ್ನು ಅನೇಕ ಬ್ರಾಹ್ಮಣ ಉಪಪಂಗಡಗಳ ಅಧ್ಯಕ್ಷರುಗಳು ಒಬ್ಬರಲ್ಲ ಇಬ್ಬರಲ್ಲ ಅನೇಕರು ಯಾಕೆಂದರೆ ಇವತ್ತು ಎಲ್ಲರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ತುಂಬ ಹಿರಿಯರು ಅವರೆಲ್ಲರೂ ಸೇರಿ ಈ ಪ್ರಣಾಳಿಕೆ ಕಾರ್ಯಕ್ರಮ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಎಲ್ರಿಗೂ ಅನಿಸಿದೆ ಒಂದು ಬದಲಾವಣೆ ತರಬೇಕು ರಘು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ರಘು ಮುಖಾಂತರ ಏನಾದರೂ ಒಂದು ಬದಲಾವಣೆ ತಂದು ಬ್ರಾಹ್ಮಣ ಒಂದು ಸಂಘಟನೆಯನ್ನು ಬಲಪಡಿಸ್ಬೋದು ಒಂದು ಅವರೆಲ್ಲರದ್ದು ಚಿಂತನೆ ಆಗಿದೆ ಅವರೆಲ್ಲರದ್ದು ಆಸೆ ಆಗಿದೆ ಆ ಕೆಲಸದಲ್ಲಿ ನಾವೆಲ್ಲರೂ ಸೇರೋಣ ಅನ್ನೋದು ನಂದೊಂದು ಆಸೆ ಸರ್ ಖಂಡಿತ ಕಡೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಸಂಘಟನೆಯ ಅಧ್ಯಕ್ಷ ಅಂದಾಕ್ಷಣ ಅವರನ್ನು ನೋಡೋದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಇಟ್ಕೊಳ್ಬೇಕಾಗತ್ತೆ ಕೆಲವೊಬ್ಬರು ಕೈಗೆ ಸಿಗೋದಿಲ್ಲ ಕೆಲವೊಬ್ಬರು ಮೊಬೈಲ್ ಉಪಯೋಗಿಸಲ್ಲ ಈ ರೀತಿಯೆಲ್ಲ ಕೇಳ್ಕೊಂಬಂದಿರೋದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಇದು ಅನ್ನುವಂಥದ್ದು ಮಾತನಾಡೋದಕ್ಕೆ ಬೇಡ ಆದರೆ ಎಲ್ಲೋ ಒಂದು ಕಡೆಗೆ ಅವ್ರು ನೋಡೋದೇ ಕಷ್ಟ ಅವ್ರ ಕೈಗೆ ಸಿಗಲ್ಲ ಆಮೇಲೆ ಅಲ್ಲಿ ಮಹಾಸಭಕ್ಕೂ ಬರಲ್ಲ ಅನ್ನುವಂಥದ್ದು ಇರುವಾಗ ನೀವು ಮಹಾಸಭಕ್ಕೆ ಸಮಯವನ್ನು ಕೊಡುತ್ತೀರಾ ಕೆಲಸವನ್ನು ಮಾಡಲಿಕ್ಕೆ ಆಗತ್ತಾ ಅಥವಾ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಯಾವ್ದಾದ್ರು ತಡೆಗೋಡೆ ಇರುತ್ತಾ ಅಪಾಯಿಂಟ್ಮೆಂಟ್ ತಗೋಬೇಕು ನಾನು ಯಾವುದೇ ರೀತಿಯಾದ ತಡೆಗೋಡೆಯನ್ನು ನಿರ್ಮಾಣ ಮಾಡೋದಿಲ್ಲ ಮತ್ತು ನನಗೆ ಈ ವಿಚಾರವಾಗಿ ಯಾವುದೇ ಪ್ರೈವೇಟ್ ಸೆಕ್ರೆಟರಿಗಳನ್ನ ಕೂಡ ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಿಲ್ಲ ನೇರವಾಗಿ ಒಂದು ಈ ಚುನಾವಣೆಯಲ್ಲಿ ಗೆದ್ದು ಬಂದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಚೇರಿಯಲ್ಲಿ ಕನಿಷ್ಠ ಅಂದರೆ 6 ಗಂಟೆ ಸಮಯವನ್ನು ನಾನು ಒಂದು ದಿನದಲ್ಲಿ 8 ಅವರ್ಸ್ ವರ್ಕಿಂಗ್ ಡೇ ಇದೆ ಅಂತಂದರೆ ಅದರಲ್ಲಿ 6 ಅವರ್ಸ್ ವರ್ಕಿಂಗ್ ಡೇನ ನಾನು ಖಂಡಿತವಾಗಲೂ ಇದಕ್ಕೋಸ್ಕರನೇ ಮೀಸಲಿಡ್ತೀನಿ ಕಚೇರಿಯಲ್ಲಿ ಯಾವಾಗ ಬಂದರೂ ಯಾರು ಬಂದರೂ ಕೂಡ ನಾನು ಸಿಗ್ತೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಡೆಯದಾಗಿ ನಿಮ್ಮ ಮತದಾರರಿಗೆ ಏನನ್ನು ಮನವಿಯನ್ನು ಮಾಡ್ಕೊಳ್ತೀರಿ ನಂದು ಒಂದೇ ಒಂದು ಮನವಿ ಬದಲಾವಣೆಗೋಸ್ಕರ ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ರಿಗೂ ಕೂಡ ನೀವು ಅವಕಾಶ ಕೊಟ್ಟಿದ್ದೀರಾ ನಾನು ತೀರಾ ಹೊಸಬ ಆದರೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅನೇಕ ರೀತಿಯ ಬದಲಾವಣೆಗಳನ್ನ ತರಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ತಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೇಳ್ತೀನಿ ಕೈ ಹಿಡಿದು ನಡೆಸ್ತೀರಾ ಅಂತ ನಂಬಿದ್ದೀನಿ ವೀಕ್ಷಕರೇ ಸಮಸ್ತ ಬ್ರಾಹ್ಮಣರ ಪ್ರಾತಿನಿಧಿಕ ಸಂಸ್ಥೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಲ್ಲಿ ಸಾಕಷ್ಟು ಚಟುವಟಿಕೆ ಇವತ್ತಿನವರೆಗೂ ನಡೆದಿದೆ ಅದರ ಅಭ್ಯರ್ಥಿ ಮುಂದಿನ ಚುನಾವಣೆಗೆ ಅಧ್ಯಕ್ಷ ಅಭ್ಯರ್ಥಿಯಾಗಿರ್ತಕ್ಕಂಥ ರಘುನಾಥ್ ಹೆಸರು ಒಂದು ಮಾತನ್ನು ಹೇಳಿದ್ರು ನಾನು ಹಿಂದಿನವ್ರ ಬಗ್ಗೆ ಯಾವ ಮಾತುಗಳನ್ನು ಆಡೋದಿಲ್ಲ ಅವ್ರಿಗೆ ಅವಕಾಶ ಸಿಕ್ಕಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ಅಂತೇಳಿ ಅದನ್ನೇ ಪ್ರಬುದ್ಧತೆ ಅನ್ನುವಂಥದ್ದು ಚುನಾವಣೆ ಅಂತ ಹೇಳಿದಾಗ ಒಬ್ಬರ ಮೇಲೆ ಒಬ್ಬರಿಗೆ ಹೆಸರಾಟ ಮತ್ತೊಂದು ಹೆಸರಾಟ ಇರುತ್ತೆ ಆದರೆ ಇವ್ರು ಹೇಳಿದ್ದು ಒಂದೇ ಹಿಂದಿನವರು ಕೆಲಸವನ್ನು ಮಾಡಿದ್ದಾರೆ ಬದಲಾವಣೆಯನ್ನು ಬಯಸಿದ್ದಾರೆ ನನಗೆ ಅವಕಾಶವನ್ನು ಕೊಡಿ ನಾನು ಕೆಲಸವನ್ನು ಮಾಡ್ತೇನೆ ಅಂತ ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರೆ ಒಂದು ಅವಧಿ ನನಗೆ ಸಾಕು ಒಂದು ಅವಧಿ ಒಳಗೆ ಪ್ರಣಾಳಿಕೆ ನಿಮಗೆ ಏನು ಕೊಟ್ಟಿದ್ದೇನೆ ಆ ಪ್ರಣಾಳಿಕೆಯ ಪ್ರಕಾರವಾಗಿ ಕೆಲಸವನ್ನು ಮಾಡಿ ನಾನು ನಿಮಗೆ ತೋರಿಸ್ತೇನೆ ನನಗೆ ಬೆಂಬಲಿಸಿದಂಥ ಹಿರಿಯರ ಗೌರವವನ್ನು ಕಾಪಾಡ್ತೇನೆ ಇಡೀ ಬ್ರಾಹ್ಮಣ ಸಮುದಾಯದ ಗೌರವವನ್ನು ಕಾಪಾಡಿ ಒಂದು ಸದೃಢತೆಯನ್ನು ತರ್ತಾನೆ
ಬದಲಾವಣೆ ನನಗೆ ಅವಕಾಶ ಕೊಡಿ ಅನ್ನುವಂತ ಮಾತುಗಳನ್ನು ರಘುನಾಥ್ ಎಸ್ ಅವರು ಕೇಳಿದ್ದಾರೆ ಹೇಳಿದ್ದಾರೆ ಅವರ ಮಾತುಗಳನ್ನು ಅವರ ಸಂದೇಶವನ್ನು ಗಮನಿಸಿದಿರಿ ಮುಂದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಒಳಗೆ ಏನಾಗುತ್ತೆ ಏನೇನು ಆಗ್ತಿದೆ ಅಂತ ಹೇಳಿ ಕಾಲ ಕಾಲಕ್ಕೆ ನಿಮ್ಮ ಗಮನಕ್ಕೆ ತರ್ತಾನೆ ನಮ್ಮ ಜೊತೆ ಇಷ್ಟೊತ್ತರೋಡು ಚುನಾವಣೆ ಅಂತ ಹೇಳಿದಾಗ ಸಾಕಷ್ಟು ಒತ್ತಡಗಳು ಇರುತ್ತೆ ಆ ಒತ್ತಡಗಳ ಮಧ್ಯದಲ್ಲಿ ಕೂಡ ನಮ್ಮ ಜೊತೆ ಕುಳಿತು ಇಷ್ಟೊತ್ತು ಆ ಸಭಾದ ಬಗ್ಗೆ ಅವರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ರಘುನಾಥ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸುಧೀಂದ್ರ ಅವರಿಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ